ನಮಸ್ಕಾರ ದಣಿ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ತುಂಬ ತುಂಬಾ ಚೆನ್ನಾಗಿದ್ದೀನಿ. ನಿಮಗೆಲ್ಲರಿಗೂ ಡೆಸ್ಟಿನಿ ಎಂಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ದಣಿ, ನಾವಿವಾಗ ಹೈದರಾಬಾದ್ ಸೇರಿಸಲಿದ್ದೀವಿ. ಹಳೆ ವೀಡಿಯೋಸ್ ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಲೆಲ್ಲ ಶೇರ್ ಮಾಡಿ. ಯಾವುದೇ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಕಮೆಂಟ್ಸ್ ಇದ್ದರೆ ನೀವು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮದು ಡೌಟ್ಸೇ ಅಂತ ಅಲ್ಲ, ನಿಮಗೇನೇ ಒಂದು ಕಮೆಂಟ್ಸ್ ನೋಡಬೇಕಂದ್ರೂ, ಏಕೆಂದರೆ ಒಂದೊಂದು ಕಮೆಂಟ್ಸು ಕೂಡ ನಮಗೆ ಒಂದು ಇನ್ಸ್ಪೈರ್ಡ್ ಆಗಿರುತ್ತೆ. ಆದ್ದರಿಂದ ದಯವಿಟ್ಟು ಕಮೆಂಟ್ಸ್ ಮಾಡಿ. ನೀವೆಷ್ಟು ಲೈಕ್ ಮಾಡ್ತೀರೋ ಅಷ್ಟು ವೀಡಿಯೋ ತುಂಬ ಜನಕ್ಕೆ ರೀಚ್ಗೆ ಹೋಗುತ್ತೆ. ಅದರಿಂದ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ನಾವು ಬಂದಿರೋದು ಇವತ್ತು ಸಲಾರ್ ಜಂಗ್ ಮ್ಯೂಸಿಯಂ ಅಂದ್ಬಿಟ್ಟು, ಹೈದರಾಬಾದಲ್ಲಿ ಒನ್ ಆಫ್ ದ ಫೇಮಸ್ ಮ್ಯೂಸಿಯಮ್ಮು. ಈ ಮ್ಯೂಸಿಯಮಲ್ಲಿ ಏನಪ್ಪ ಅಂದರೆ, ರಾಜರ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಖಡ್ಗಗಳಾಗ್ಬೋದು, ಅವ್ರ ಬಟ್ಟೆ ಆಗ್ಬೋದು, ಅವ್ರ ಸ್ಲಿಪ್ಪರ್ಸ್ ಆಗ್ಬೋದು, ಅವ್ರು ಊಟ ಮಾಡ್ತಿದ್ದಂಥ ಜಾಗ ಆಗ್ಬೋದು, ಟೇಬಲ್ಸ್ ಆಗ್ಬೋದು, ನೀವೇ ನೋಡ್ತಾ ಹೋಗ್ತಾಯಿದ್ದೀರಾ. ನೋಡಿ, ಇಲ್ಲಿ ಕಲೆಕ್ಷನ್ ಮಾಡಿಟ್ಟಿರೋಂಥದ್ದು ಒಂದು ಪಂಚಲೋಹದಿಂದ ತಯಾರು ಮಾಡಿರುವಂಥ ಆಲ್ಮೋಸ್ಟ್ ಎಲ್ಲ ಥರದ ದೇವರುಗಳ ಮೂರ್ತಿಗಳು. ಇವರು ನಿಜಾಮ್ಸ್ ಆಗಿರ್ಬೋದು, ಬಟ್ ನನಗನ್ಸೋ ಪ್ರಕಾರ ಇಲ್ಲಿ ನಿಜಾಮ್ಸ್ ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ ಅದು ಗೌರ್ಮೆಂಟ್ ಕೆಲಸ, ಎಲ್ಲದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಒಂದು ಈ ಯೂಶ್ವಲಿ ಗರುಡ ಬರುತ್ತಲ್ಲ ತಿರುಪತಿಯಲ್ಲಿ, ಆ ಥರ ಮಾಡಿರೋಂಥದ್ದು. ಇದು ಅವರು ಕೂತ್ಕೊಳ್ತಿದ್ದಂಥ ಒಂದು ಚೇರು, ರಾಜರ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಚೇರ್ ಆಗ್ಬೋದು, ವಾರ್ಡ್ರೋಬ್ ಆಗ್ಬೋದು. ನೋಡಿ, ಇದೆಲ್ಲ ಒಂದು ಬೇರೆ ಬೇರೆ ದೇಶದಿಂದ ತರಿಸಿದ್ದಾರೆ ಅಂತಂತಲೂ ಹೇಳ್ಬೋದು. ಈಗ ಪೂಜಾ ಸಾಮಗ್ರಿ ಆಗ್ಬೋದು, ಅದನ್ನು ಅಲ್ಲಿ ವಿತ್ತು ಒಂದು ನೇಮ್ ಬೋರ್ಡ್ ಹಾಕಿ ಅದು ಯಾವ ದೇಶದಿಂದ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಹಾಕಿದ್ದಾರೆ. ಇದಂತೂ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟೆಷ್ಟು ಒಂದೊಂದು ತುಂಬ ಡೀಟೇಲಾಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅವರು ಯೂಸ್ ಮಾಡ್ತಿದ್ದಂಥ ಸೆಕೆ ಆದರೆ ಬೀಸಣಿಗೆ ಆವಾಗಿನ ಕಾಲದಲ್ಲಿ ಎ ಸಿ ಇತ್ತಿಲ್ವಲ್ಲ ಅದು. ಮತ್ತು ಇನ್ನೊಂದು ನನಗೆ ಆಶ್ಚರ್ಯ ಆಗಿದ್ದೇನಂತ ಅಂದರೆ, ನೋಡಿ ಇಲ್ಲಿ ಕೆಳಗಡೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ತಂಜಾವೂರಿನ ಟೆಂಪಲ್ ಕನ್ಸ್ಟ್ರಕ್ಷನ್ದು ಒಂದು ದಂತದಿಂದ ಮಾಡಿದ್ದಾರೆ ಅದರದ್ದು ಮಾಡಲ್ಲು, ಅದನ್ನು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಅವರು ಯೂಸ್ ಮಾಡ್ತಿದ್ದಂಥ ಸಾರೀಸ್ ಆಗ್ಬೋದು, ಅದನ್ನು ಚೆನ್ನಾಗಿದೆ. ಅದಾದಮೇಲೆ ಅದು ನೋಡಬೇಕಾಗಿರೋಂಥ ವಿಚಾರಗಳು ಅಂದರೆ, ಕೆಲವೊಂದು ಬಟ್ಟೆನೂ ಕೂಡ ಹರಿದೋಗಿದೆ ಅದರಲ್ಲಿ, ಕೆಲವೊಂದು ಅಂದರೆ ನೀಟಾಗಿ ಇಟ್ಟಿದ್ದಾರೆ, ಆಲ್ಮೋಸ್ಟ್ ಎಷ್ಟಾಗುತ್ತೆ ಆ ಥರ ಒಂದು ನೀಟಾಗಿ ಇಟ್ಟಿದ್ದಾರೆ. ಬಟ್ ಕೆಲವೊಂದು ಸ್ವಲ್ಪ ಡ್ಯಾಮೇಜು ಕೂಡ ಆಗಿದೆ. ಮತ್ತು ಇನ್ನೊಂದು, ವೀಡಿಯೋ ಕ್ಲಾರಿಟಿ ಅಷ್ಟಾಗಿ ಏನಕ್ಕೆ ಬರ್ತಾಯಿಲ್ಲಪ್ಪ ಅಂದರೆ, ಅದು ಗ್ಲಾಸ್ ಒಳಗಡೆ ಎಲ್ಲದನ್ನು ಲಾಕ್ ಮಾಡಿ ಇಟ್ಟಿದ್ದಾರೆ. ನಾವು ಗ್ಲಾಸ್ ಮೇಲಿಂದ ಶೂಟ್ ಮಾಡ್ತಿರೋದ್ರಿಂದ ಅದು ನಿಮಗೆ ಈ ಥರ ಕಾಣಿಸ್ತಾ ಇರೋದು. ನೋಡಿ, ಎಷ್ಟು ಡೀಟೇಲಾಗಿ ಮಾಡಿದ್ದಾರೆ ಅಂತ, ಇದೆಲ್ಲ ಕಂಪ್ಲೀಟ್ ದಂತದಿಂದ ಅಷ್ಟು ಡೀಟೇಲಾಗಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಹಳೆಬೀಡು ಬೇಲೂರಲ್ಲಿ ಯಾವ ಥರ ಕೆತ್ತನೆ ಮಾಡಿದ್ದಾರೆ, ಅದನ್ನು ದಂತದಿಂದ ಕೆತ್ತನೆ ಮಾಡಿದ್ದಾರೆ. ಅದು ಅವರೇ ಮಾಡಿದ್ದಾರೆ ಅಂತ ಹೇಳಲ್ಲ, ಬಟ್ ಬೇರೆ ಬೇರೆ ದೇಶದಿಂದನೂ ಕೂಡ ಕೆಲವೊಬ್ರು ಗಿಫ್ಟನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಕೆಲವೊಬ್ರು ಏನು ಮಾಡಿದ್ದಾರೆ ಅಂದರೆ, ನಾರ್ಮಲಾಗಿ ಇವ್ರನ್ನು ಮಾಡಿಸಿರಬಹುದು ಅನ್ನೋದೊಂದು ಐಡಿಯಾ. ಇದು ದಂತದಿಂದ ಮಾಡಿರೋಂಥ ಚೇರ್ಗಳು ಅವ್ರು ಯೂಸ್ ಮಾಡ್ತಿದ್ದಂಥದ್ದು. ಮತ್ತು ಅದರಿಂದನೇ ಮಾಡಿರೋಂಥ ಚಿಕ್ಕ ಚಿಕ್ಕ ಐಟಮ್ಗಳಾಗಿರ್ಬೋದು. ಇದು ಆನೆ ಲೈನು, ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ನೋಡ್ಬೋದು, ಆನೆ ಲೈನ್ಸ್ ಎಲ್ಲ. ಮತ್ತು ನೋಡಿ, ಇದೆಲ್ಲ ತುಂಬ ಡೀಟೇಲಾಗಿ ವರ್ಕ್ ಮಾಡಿದ್ದಾರೆ. ಅದು ಮೇಲೆ ಯೂಸ್ ಮಾಡ್ತಿದ್ದಂಥ ಒಂದು ಒಂದು ಮಂಟಪ ಥರ ಮಾಡಿರೋದು, ಇದನ್ನು ಕೂಡ ದಂತದೆಲ್ಲ ಮಾಡಿರೋದು. ಕೆಳಗಡೆ ಆನೆ ಹಿಂಡು ಒಂದು ರೌಂಡಾಗಿ ನಿಂತಿರೋದು. ಇದು ಐ ಥಿಂಕ್ ಪಂಜು ಅನಿಸುತ್ತೆ ನನ್ನ ಪ್ರಕಾರ, ಪಂಜು ಯೂಸ್ ಮಾಡ್ತಿದ್ರಲ್ಲ ಆ ಮಾಡಲಲ್ಲಿ ಏನಾರು ಮಾಡಿದ್ದಾನ ಅನಿಸುತ್ತೆ. ನಿಮಗೇನಾದ್ರು ಗೊತ್ತಿದ್ರೆ ಕೆಳಗಡೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ, ಅದೆಷ್ಟೋ ಜನಕ್ಕೆ ಗೊತ್ತಾಗುತ್ತೆ. ಅದಾದಮೇಲೆ ನೋಡಿ, ಇದು ಇದು ತೆಂಗಿನ ಮರದ ಥರ ಮಾಡಿರೋದು, ಅದ್ರ ಕೆಳಗಡೆ ಒಂದು ನೋಡಿ ಬ್ರಾಹ್ಮಣ್ಸ್ ಎಲ್ಲ ಕೂತಿದ್ದಾರೆ. ಅದು ಬಿಟ್ಟರೆ ಆಶ್ಚರ್ಯ ಆಗೋದು ಅಂದರೆ, ತಾಜ್ ಮಹಲ್ ಇದೆ ಇಲ್ಲಿ ನೋಡಿ, ನಮ್ಮ ಮೈಸೂರಿನ ಅಂಬಾರಿ ಮಾಡೆಲ್ನ ಇದೆ, ಆ ಕಡೆ ಈ ಕಡೆ ಎರಡಿದೆ ನೋಡಿ. ಅದು ನಮ್ಮ ಮೈಸೂರಲ್ಲಿ ಯೂಸ್ ಮಾಡ್ತಿದ್ದಂಥ ಅಂಬಾರಿಸು, ಆ ಥರ ಮಾಡೆಲ್ನ ಆಲ್ರೆಡಿ ಅಲ್ಲಿ ಮಾಡಿಟ್ಟಿದ್ದಾರೆ. ಅಂದರೆ ನಮ್ಮ ಮೈಸೂರು ಅರಸರು ಏನಾದರೂ ಗಿಫ್ಟಾಗಿ ಕೊಟ್ಟಿದ್ದಾರಾ, ಇಲ್ಲಾಂದರೆ ಅವರೇನಾರು ಆ ಮಾಡೆಲ್ನ ಮಾಡಿದಾರೆ ಗೊತ್ತಿಲ್ಲ. ಪ್ಲಸ್ ಮೇಲೆ ಮ್ಯಾಟ್ ಬರುತ್ತೆ, ಅದು ಅದು ಬಿಟ್ಟರೆ ಇದು ಕೆಳಗಡೆ ಅವರು ಯೂಸ್ ಮಾಡ್ತಿದ್ದಂಥ ಯಾವ್ದಾದ್ರು ಇಂಪಾರ್ಟೆಂಟು ಐವರೀಸ್ ಎಲ್ಲ ಯೂಸ್ ಮಾಡೋದಕ್ಕೆ ಒಂದು ಇಟ್ಕೊಳ್ತಿದ್ದಂಥ ಒಂದು ಬಾಕ್ಸ್ ಆಗ್ಬೋದು. ಇದಂತೂ ಅಲ್ಟಿಮೇಟು ನೋಡಿ, ಹಸುಗಳ ಕೈಲಿ ಆ ರಥನ ಎಳ್ಕೊಂಡು ಹೋಗ್ತಿರೋದು. ಮೊದಲು ಕೃಷ್ಣ ಇದು ಮಾಡ್ತಿದ್ರಲ್ಲ, ಅದು ಮೇಲೆ ಬೋಟ್ ಮಾಡಿದ್ದಾರೆ ದಂತದಿಂದ. ಇದೆಲ್ಲ ಕಂಪ್ಲೀಟಾಗಿ ಬಂದುಬಿಟ್ಟು ಆನೆಗಳ ದಂತದಿಂದ ಮಾಡಿರೋಂಥದ್ದು, ಬೀಸಣಿಗೆ ಅದೆಲ್ಲದನ್ನು. ಮತ್ತು ಚಿಕ್ಕ ಚಿಕ್ಕ ತುಂಬ ಡೀಟೇಲಾಗೂ ಕೂಡ ಹೋಗಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಅಲ್ಲಿಗೆ ಹೋದ್ರಂತೂ ನಿಮಗೆ ಯೂಶ್ವಲಾಗಿ ಒಂದು ದಿನದಲ್ಲಂತೂ ಕಂಪ್ಲೀಟಾಗಿ ನೋಡ್ಬೋದು. ಒಂದು ದಿನ ಕೊಟ್ಟರೆ ಯೂಶ್ವಲಾಗಿ ಒಂದು ಎರಡು ಮೂರು ಗಂಟೆ ಹೋಗ್ತೀರ ಅಂದರೆ ನೀವು ರಫ್ಫಾಗಿ ನೋಡ್ಕೊಂಬರ್ಬೋದು. ಬಟ್ ನೀವು ತುಂಬ ಡೀಟೇಲಾಗಿ ಹೋಗ್ತೀರ ಅಂದರೆ ಆಲ್ಮೋಸ್ಟ್ ಒಂದು ದಿನ ಅಂತೂ ಬೇಕೇ ಬೇಕು ಅಂತ ನನ್ನ ಒಪಿನಿಯನ್ನು. ಅವ್ರು ಆಡ್ತಿದ್ದಂಥ ಚೆಸ್ ಆಗ್ಬೋದು ರಾಜರ ಕಾಲದಲ್ಲಿ, ಅದು ಬೇರೆ ಬೇರೆ ಕಲರಲ್ಲಿದೆ, ಅದಕ್ಕೋಸ್ಕರನೇ ಒಂದೊಂದು ರೂಮ್ ಕೂಡ ಮಾಡಿದ್ದಾರೆ.
ಅಲ್ಲಿ ಒಂದೇ ಧರ್ಮದ ಬಗ್ಗೆ ಇಲ್ಲ ನೋಡಿ, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ನಮ್ಮ ಹಿಂದೂ ಧರ್ಮದ ಬಗ್ಗೆ ಆಗಿರ್ಬೋದು ಎಲ್ಲ ಇದೆ, ಮತ್ತು ಮುಸ್ಲಿಮ್ಸ್ದೂ ಕೂಡ ಕೆಲವೊಂದು ಬೋರ್ಡ್ ಹಾಕಿ ಕುರಾನ್ಸ್ ಎಲ್ಲ ಇಟ್ಟಿದ್ದಾರೆ ಅವರು. ಎಲ್ಲ ಧರ್ಮದಕ್ಕೂ ಕೂಡ ಅಲ್ಲಿ ಆ ಮ್ಯೂಸಿಯಮಲ್ಲಿ ಸಿಗುತ್ತೆ. ಅಲ್ಲಿ ಇದೇ ಧರ್ಮದಲ್ಲಿ ಈಗ ಅವರು ಮುಸ್ಲಿಮ್ಸ್ ಅಂತೇಳಿ ಅದನ್ನು ಮಾಡೋದು ಆ ಥರ ಏನೂ ಇಲ್ಲ, ಬಟ್ ಎಲ್ಲ ಧರ್ಮದೂ ಅಲ್ಲಿ ನೀವು ನೋಡಬಹುದು. ನಮ್ಮ ಹಿಂದೂ ದೇವತೆಗಳನ್ನು ಕೂಡ ನೀವು ನೋಡ್ಬೋದು. ಇದು ಅವರು ಯೂಸ್ ಮಾಡ್ತಿದ್ದಂಥ ಒರ್ಜಿನಲ್ಲು, ಕಂಪ್ಲೀಟಾಗಿ ಒರ್ಜಿನಲ್ಲು ಕತ್ತಿಗಳು. ಅದರಲ್ಲಿ ವೆರೈಟಿ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಶೇಪಲ್ಲಿ ಡಿಫ್ರೆಂಟ್, ಬೇಕಾದ್ರೆ ನೀವು ಪೌಸ್ ಮಾಡಿ ನೋಡಿ ವೀಡಿಯೋನ, ಇಲ್ಲೇನು ತುಂಬ ಲೆಂತ್ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಒಂದೊಂದೂ ಕೂಡ ಈ ಪಿಕ್ಚರ್ಲೆಲ್ಲ ಯೂಸ್ ಮಾಡ್ತಾರಲ್ಲ, ಐ ಥಿಂಕ್ ಇಲ್ಲಿಂದನೇ ಏನಾದ್ರು ನೋಡ್ಕೊಂಡೋಗಿ ಆ ಶೇಪ್ನ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ. ಒಂದೊಂದು ವೆಪನ್ನು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಶೇಪಲ್ಲಿದೆ, ಮತ್ತು ತುಂಬ ಏನು ಹೇಳ್ತಾರಲ್ಲ ಅಟ್ರ್ಯಾಕ್ಟಿವಾಗಿ ಕಾಣಿಸುತ್ತೆ ಅದನ್ನೆಲ್ಲ ನೋಡೋದಕ್ಕೆ. ಅವ್ರು ಯೂಸ್ ಮಾಡ್ತಿದ್ದಂಥ ಒಂದು ಗನ್ಸ್ ಆಗ್ಬೋದು, ಆ ಗನ್ಸ್ ಮೇಲೂ ಕೂಡ ಪೇಂಟಿಂಗ್ ಮಾಡಿದ್ದಾರೆ, ಕೆಲವೊಂದು ಆರ್ಟ್ ವರ್ಕ್ನ ಮಾಡಿದ್ದಾರೆ ಆ ಗನ್ಸ್ ಮೇಲೆ. ಮತ್ತು ಈ ಥರ ಗನ್ಸೆಲ್ಲ ನಾನು ನೋಡಿಲ್ಲ. ಯೂಶ್ವಲಾಗಿ ಏನಾಗುತ್ತೆ, ಮುಂದುಗಡೆ ತುಂಬ ಚಿಕ್ಕದಾಗಿ ಬರ್ತಲ್ಲ ನೋಡಿ, ಇಲ್ಲಿ ಇದೇ ಥರ ಬೇರೆ ಶೇಪಲ್ಲಿದೆ. ಪ್ಲಸ್ ಅದ್ರ ಮೇಲಿರೋ ಆರ್ಟ್ ವರ್ಕ್ನು ಕೂಡ ನೀವು ನೋಡ್ಬೋದು. ಅವಾಗ ರಾಜರ ಕಾಲದಲ್ಲಿ ಎಷ್ಟು ಗನ್ಸ್ ಅವ್ರ ಹತ್ರ ಇತ್ತು ಅಂತ ಅನ್ನೋದನ್ನು ಕೂಡ ನಮಗೆ ಇಲ್ಲಿ ಒಂದು ಐಡಿಯಾ ಬರುತ್ತೆ. ಇದನ್ನೆಲ್ಲ ನೋಡಿದರೆ ನಮಗೆ ಅವ್ರಿಗೆ ಎಷ್ಟಿತ್ತು ಏನು ಕತೆ ಅಂತ ನಮಗೂ ಒಂದು ಐಡಿಯಾ ಬರುತ್ತೆ ಇದ್ರ ಬಗ್ಗೆ. ಮತ್ತು ಇಲ್ಲಿ ಪಿಸ್ತೂಲ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ, ಯಾವ ಥರ ಇದೆ ಅಂತ ಅಂದರೆ ಎಷ್ಟಿದೆ ಅಂದರೆ ನೀವು ಆ ಥರ ಪಿಸ್ತೂಲ್ಸ್ನ ನಾವು ಲೈಫಲ್ಲೇ ನೋಡಿರಲ್ಲ. ಪಿಸ್ತೂಲ್ಸ್ ಆಗ್ಬೋದು ಇಲ್ಲ ರೈಫಲ್ಸ್ ಆಗ್ಬೋದು, ರೈಫಲ್ಸ್ ಬೇರೆ ಪಿಸ್ತೂಲ್ಸ್ ಬೇರೆ. ನೋಡಿ ಎಷ್ಟು ಚಿಕ್ಕದ್ರಿಂದ ಹಿಡಿದು ಎಷ್ಟು ದೊಡ್ಡದ್ರಿಗೂ ಅಷ್ಟು ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಬಾಣಗಳು, ಮುಂದೆ ಆ್ಯಕ್ಚುಲಿ ಐರನ್ ಇದರಿಂದ ಮಾಡಿದ್ದಾರೆ, ಅಂದರೆ ತುಂಬ ಸ್ಟ್ರಾಂಗ್ ಆಗಿದೆ. ಇದು ಈ ಚಾವಟಿ ಥರ ಒಂದು ಬರುತ್ತಲ್ಲ, ಎಳೆದು ಬಿಟ್ಟರೆ ಅದು ರಬ್ಬರ್ ಹಾಕಿರ್ತಾರೆ, ಅದು ಎಳೆದು ಬಿಟ್ಟರೆ ಫಾಸ್ಟ್ ಹೋಗುತ್ತಲ್ಲ ಆ ಥರ. ಇನ್ನು ಅದು ಬಿಲ್ಲು ಮತ್ತು ಬಾಣ, ಅದರಲ್ಲೂ ವೆರೈಟಿ ವೆರೈಟಿ. ಪ್ಲಸ್ ಅವರೇನಾದ್ರು ಯುದ್ಧಕ್ಕೆ ಹೋಗ್ಬೇಕಂದ್ರೆ ಅವ್ರು ಯೂಸ್ ಮಾಡ್ತಿದ್ದಂಥ ಕೋಟ್ಸು, ಅಂದರೆ ಇವಾಗ ನಾವು ಹೆಂಗೆ ಫಾರ್ ಎಕ್ಸಾಂಪಲ್ ಹೆಲ್ಮೆಟ್ ಹಾಕ್ಬೋದು, ರೈಡಿಂಗ್ ಗೇರ್ಸ್ ಎಲ್ಲ ಹಾಕಂತೀವಲ್ಲ, ಅದೇ ಥರ ಕತ್ತಿ ಆಗಬಾರ್ದು ಅಂದ್ಬಿಟ್ಟು ಅದು ದೊಡ್ಡ ತಂತಿಲಿ ಮಾಡಿರೋಂಥ ಒಂದು ವೇರಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರ ಹೆಲ್ಮೆಟ್ ಆಗ್ಬೋದು, ಆರ್ಮ್ ಗಾರ್ಡ್ಸ್ ಆಗ್ಬೋದು, ನೀ ಪ್ಯಾಡ್ಸ್ ಆಗ್ಬೋದು. ನೋಡಿ ಮೇಲಿರೋದು ಸಪ್ರೇಟ್ ಹೆಲ್ಮೆಟು, ಅಲ್ಲಿ ಅದ್ರ ಜೊತೆನೇ ಇಟ್ಟಿದ್ದಾರೆ ಅದನ್ನು. ಇದೆಲ್ಲ ಬಂದುಬಿಟ್ಟು ಚೆಸ್ಟ್ ಪ್ಯಾಡ್ ಆಗ್ಬೋದು, ಇದು ಆರ್ಮ್ ಗಾರ್ಡು ಎಲ್ಲ ಇದೆ ಕಂಪ್ಲೀಟಾಗಿ. ಅದರಿಂದ ಅವರಿಗೆ ನೋಡಿ ಆ ಥರ ಏನಾರು ಹಾಕೊಂಡ್ರೆ ಈ ಥರ ಇರ್ತಿತ್ತು ಅವರಿಗೆ ಕಾಣಿಸೋದಕ್ಕೆ, ನೋಡೋದಕ್ಕೆ ಸ್ಟಾರ್ಟಿಂಗು ಒಂದು ವಾರ್ ಮಾಡ್ತಾರಲ್ಲ ಅವ್ರದ್ದು. ಇನ್ನು ಅದು ಬಿಟ್ಟರೆ ಕತ್ತಿಗಳು, ಆವಾಗ ಅಲ್ಲಿ ಕ್ಲೋಸಲ್ಲಿ ಇಟ್ಟಿದ್ದಾರಲ್ಲ ಅದರದ್ದು ಒಳಗಡೆ ಹಾಕಿ, ಅದರಲ್ಲೇ ಇದು ಬೇರೆ ಬೇರೆ ಥರ ಬಂದುಬಿಟ್ಟು ಓಪನಲ್ಲಿ ಅದು ಓಪನ್ ಮಾಡಿ ಇಟ್ಟಿದ್ದಾರೆ. ಇದರಲ್ಲೂ ಕೂಡ ನೀವು ನೋಡ್ಬೋದು, ಮತ್ತು ಇದು ಎಷ್ಟು ರಕ್ತಗಳು ಕುಡಿದಿತ್ತು, ಇಲ್ಲಾಂದರೆ ಅದನ್ನು ಯೂಸ್ ಮಾಡಿದ್ರೋ ಮಾಡಿಲ್ವೋ ಅದನ್ನು ಹೇಳೋಕ್ಕಾಗೋದಿಲ್ಲ. ಇನ್ನು ಇದು ಬಲ್ಲ ಬರ್ಜಿ, ನಾವು ಬರ್ಜಿ ಎಸೆತದಲ್ಲಿ ಯೂಶ್ವಲಾಗಿ ನೋಡಿರ್ತೀವಿ, ಬಟ್ ಈ ರೀತಿ ಶೇಪಲ್ಲಿ ಆಗ್ಬೋದು ಇಷ್ಟೊಂದು ಭಯಂಕರವಾಗಿ ಇರೋಂಥದ್ದನ್ನು ನಾವು ನೋಡಿರೋಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಭಯಂಕರವಾಗಿದೆ. ಪ್ಲಸ್ ಅದ್ರ ಜೊತೆ ಒಂದು ಆರ್ಮ್ ಗಾರ್ಡ್ಸ್ ಆಗ್ಬೋದು, ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿರುವಂಥ ಕತ್ತಿಗಳು ಅದು ನಾರ್ಮಲಿ ಅಲ್ಲಿ ಓಪನ್ ಇಟ್ಟಿದ್ರಲ್ಲ, ಇಲ್ಲಿ ಅದು ಕ್ಲೋಸ್ ಆಗಿದ್ದಾಗ ಅಂದರೆ ಅವ್ರು ಯೂಸ್ ಮಾಡ್ತಿದ್ದಂತೆ ಯಾವ ಥರ ಕ್ಲೋಸ್ ವಾರ್ಗೆ ಹೋಗ್ಬೇಕಂದ್ರೆ ಯಾವ ಥರ ಯೂಸ್ ಮಾಡ್ತಿದ್ರು ಸೇಫ್ಟಿಗೋಸ್ಕರ, ಅದು ಅದೇ ಥರ ಒಂದು ಡಿಸೈನಲ್ಲಿ ಮಾಡಿರೋಂಥದ್ದು. ಇದರಲ್ಲೂ ಕೂಡ ನೀವು ವೆರೈಟಿ ವೆರೈಟಿ ನೋಡ್ಬೋದು. ಮತ್ತು ಇಲ್ಲಿ ನೋಡ್ತಾ ಇರೋಂಥ ಪೇಂಟಿಂಗ್ಸ್ ಎಲ್ಲ ಬಂದುಬಿಟ್ಟು ರವಿವರ್ಮ, ಅಂದರೆ ನಮ್ಮ ಕನ್ನಡದ ರವಿವರ್ಮ ಮಾಡಿರೋಂಥ ಎಷ್ಟೋ ಪೇಂಟಿಂಗ್ಗಳು ಇಲ್ಲಿದೆ. ಅಷ್ಟು ಅಂದರೆ ಅಷ್ಟು ತುಂಬ ಅಟ್ರ್ಯಾಕ್ಟಿವ್ ಆಗಿ ಒಂಥರ 3D ಪೇಂಟಿಂಗ್ಸ್ ಥರನೇ ಮಾಡಿದ್ದಾರೆ ಅಂತಂತಲೂ ಹೇಳ್ಬೋದು. ನಿಮಗೆ ವೆರೈಟಿ ವೆರೈಟಿ ಪೇಂಟಿಂಗ್ಸ್ನು ಕೂಡ ನೀವಿಲ್ಲಿ ಈ ಮ್ಯೂಸಿಯಮಲ್ಲಿ ನೋಡ್ಬೋದು. ಬೇರೆ ಬೇರೆ ಡಿಸೈನಲ್ಲೆಲ್ಲ ಇದೆ. ಇದು ಕಂಪ್ಲೀಟಾಗಿ ಕೆಲವೊಂದು ದಂತದಿಂದನೂ ಕೂಡ ಮಾಡಿದ್ದಾರೆ, ಕೆಲವೊಂದು ವುಡನಿಂದ ಮಾಡಿದ್ದಾರೆ. ಅದರದ್ದು ಹೋಲ್ಡರ್ ಬರುತ್ತಲ್ಲ ಇಟ್ಕೊಳ್ಳೋಂಥದ್ದು, ಅದನ್ನು ಕೂಡ ನೋಡ್ಬೋದು. ಪ್ಲಸ್ ಅಟ್ರ್ಯಾಕ್ಟಿವ್ ಅಂದರೆ ಇದು ಇದರಲ್ಲೂ ನೀವು ನೋಡ್ಬೋದು, ರೋಮನ್ ಸ್ಟೈಲಲ್ಲಿ ಒಂದು ಸ್ಟ್ಯಾಚ್ಯೂಸ್ ಕೂಡ ಮಾಡಿದ್ದಾರೆ. ಮತ್ತು ಇಷ್ಟು ಡೀಟೇಲಾಗಿ ಮಾಡಿದ್ದಾರೆ ಅಂದರೆ ನೋಡಿ, ಅದು ಮೇಲೆ ಕಾಣಿಸ್ತಿದ್ದಿಲ್ಲ, ಅದು ಬಟ್ಟೆ ಅಲ್ಲ ಆ್ಯಕ್ಚುಲಿಗೆ, ನಮಗೆ ಬಟ್ಟೆ ಥರನೇ ಕಾಣಿಸ್ಬೇಕು ಆ ರೀತಿ ಮಾಡಿದ್ದಾರೆ. ಅಂದರೆ ನಮ್ಮ ಬೇಲೂರು ಹಳೆಬೀಡಿಗೆ ಬಂದರೆ ಯಾವ ಥರ ನೋಡ್ಬೋದು ಅದೇ ಥರ ಆರ್ಟ್ ವರ್ಕ್ನ ನೋಡ್ಬೋದು. ಮತ್ತು ರಾಣಿಸ್ನೆಲ್ಲ ಕರ್ಕೊಂಡೋಗ್ಬೇಕಂದ್ರೆ ಅವ್ರು ಬೇರೆ ಯಾರೂ ನೋಡಬಾರ್ದು ಅಂತ ಪಲ್ಲಕ್ಕಿಗಳು ಅಂತ ಮಾಡೋರಲ್ಲ, ಆ ಪಲ್ಲಕ್ಕಿಗಳ ಕಲೆಕ್ಷನ್ನು ಕೂಡ ಇಲ್ಲಿ ಇಲ್ಲಿಟ್ಟಿದ್ದಾರೆ. ಪ್ಲಸ್ಸು ಅವರು ರಾಜರುಗಳು ಯೂಸ್ ಮಾಡ್ತಿದ್ದಂಥ
ಒಂದು ಚೇರ್ ಕಲೆಕ್ಷನ್ಸ್ ಆಗ್ಬೋದು, ಅದು ಬಿಟ್ಟರೆ ಅದಾದಮೇಲೆ ಡೈನಿಂಗ್ ಟೇಬಲ್ಸ್ ಆಗ್ಬೋದು, ಅವರು ಕುತ್ಕೊಂಡು ಊಟ ಮಾಡ್ತಿದ್ದಂಥ ಒಂದು ಡೈನಿಂಗ್ ಟೇಬಲ್ಸ್ಗಳಾಗ್ಬೋದು, ಅದೆಲ್ಲದನ್ನು ಕೂಡ ಪ್ರತಿಯೊಂದು ಡೀಟೇಲಾಗಿ ಒಂದು ಸ್ಟೋರ್ ಮಾಡಿಟ್ಟಿದ್ದಾರೆ ಮತ್ತು ಅಷ್ಟೇ ನೀಟಾಗಿ ಮಾಡಿದ್ದಾರೆ ಅಂತ ಅನ್ಬೋದು. ಪ್ಲಸ್ ಆಗಿನ ಕಾಲದ ರಾಜನ್ ಆ ರಾಜನ ಮಕ್ಕಳುಗಳು ಆಗ್ಬೋದು, ಇಲ್ಲ ರಾಜರುಗಳಾಗ್ಬೋದು, ಯಾವ್ದಾರು ಒಂದು ರೇಸಲ್ಲಿ ಯಾವ್ದಾರು ಗೆದ್ದರೆ ಅವ್ರಿಗೆ ಸಿಗದಂಥ ಒಂದು ಪ್ರೈಸ್ಗಳಾಗಿರ್ಬೋದು, ಟೀಪಾಯಿಗಳಾಗಿರ್ಬೋದು, ನಿಜಲಿಗೆ ನಾವು ಟೇಬಲ್ ಅಂತ ಹೇಳ್ತೀವಲ್ಲ ಅದೇ ಥರ ಟೀಪಾಯಿಗಳಾಗ್ಬೋದು. ಪ್ಲಸ್ ಆಗಿನ ಕಾಲದಲ್ಲಿ ಯಾವ ಥರ ಪ್ಲ್ಯಾನ್ ಮಾಡ್ತಾಯಿದ್ರು ಆರ್ಮೀಸಿಗೆ ಅನ್ನೋದನ್ನೊಂದು ಮಾಡೆಲ್ನೂ ಕೂಡ ಮಾಡಿಟ್ಟಿದ್ದಾರೆ. ಮತ್ತು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಒಂದು ವೆಹಿಕಲ್ಸ್ ಯಾವ್ದ್ಯಾವುದು ಅನ್ನೋ ಮಾಡೆಲ್ಸ್ನ ಕೂಡ ಮಾಡಿಟ್ಟಿದ್ದಾರೆ. ಇದು ನೋಡ್ತಾಯಿರ್ಬೋದು ನೀವು, ಫ್ರೆಂಚ್ ಆರ್ಮಿ ಯೂಸ್ ಮಾಡ್ತಿದ್ದಂಥ ಒಂದು ವೆಪನ್ಸ್ ಆಗ್ಬೋದು, ಮತ್ತು ಇಂಗ್ಲೀಷ್ ಅವರು ಯೂಸ್ ಮಾಡ್ತಿದ್ದಂಥ ಒಂದು ವೆಪನ್ಸ್ ಆಗ್ಬೋದು. ಆಗಿನ ಕಾಲದಲ್ಲಿ ಅದನ್ನೆಲ್ಲ ಒಂದು ಚಿಕ್ಕ ಚಿಕ್ಕ ಒಂದು ಮಾಡೆಲ್ಸ್ ಥರ ಮಾಡಿ ನಮಗೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ನೋಡಿ, ಸಬ್ಮೆರೀನ್ಸು ಅವಾಗ ಐ ಥಿಂಕ್ ನನ್ನ ಪ್ರಕಾರ ಸಬ್ಮೆರೀನ್ಸ್ ಇತ್ತಿಲ್ಲ ಅನಿಸುತ್ತೆ, ಅದನ್ನೆಲ್ಲ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಅಂತಂದರೆ ಈಗಿನ ಕಾಲದಲ್ಲಿ ಏನಾದರೂ ಸ್ವಲ್ಪ ಮಾಡಿ ಇಟ್ಟಿದ್ದಾರಾ, ಇಲ್ಲಾಂದರೆ ಅವಾಗಲೇ ಏನಾದರೂ ಪ್ಲ್ಯಾನ್ ಮಾಡಿದ್ದಾರಾ, ಅಷ್ಟು ಐಡಿಯಾ ಇಲ್ಲ. ನಿಮಗೇನಾದರೂ ಗೊತ್ತಿರೋ ಪ್ಲೀಸ್ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಮಗೂ ತಿಳಿಸಿ, ಬೇರೆಯವ್ರಿಗೂ ತಿಳಿಸಿ ಅಂತ ಹೇಳ್ತೀನಿ. ಇದು ಆಗಿನ ಕಾಲದಲ್ಲಿ ಮಾಡಿದಂಥ ಒಂದು ರೈಲ್ವೆ ಸ್ಟೇಷನ್ನು ನೋಡಿ, ಸ್ಟಾರ್ಟಿಂಗ್ ಗಾರ್ಡನ್ ಇದೆ, ಅದು ಬಿಟ್ಟರೆ ರೈಲು, ಪ್ಲಸ್ ಅಲ್ಲಿ ಮಿಡ್ಲಲ್ಲಿ ರೈಲ್ವೆ ಕ್ರಾಸಿಂಗ್ ಬರುತ್ತೆ, ಒಂದು ಬ್ರಿಡ್ಜು ಕನ್ಸ್ಟ್ರಕ್ಷನ್ನು, ಇದೆಲ್ಲ ಪ್ಲ್ಯಾಟ್ಫಾರ್ಮು. ನೋಡಿ, ಅಲ್ಲಿ ಒಂದು ಟಿ ಸಿಗೋಸ್ಕರ ಒಂದು ಈ ರೈಲ್ವೆ ಸ್ಟೇಷನ್ ಬರುತ್ತಲ್ಲ, ಸ್ಟೇಷನಲ್ಲಿ ಯೂಸ್ ಮಾಡ್ತಿದ್ದಂಥ ಒಂದು ಬಿಲ್ಡಿಂಗ್ಸ್ ಆಗ್ಬೋದು, ಅದನ್ನೆಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತೇಳಿ. ಟನಲ್ಸ್ ಇದೆ, ಅದು ಬಿಟ್ಟರೆ ರೈಲ್ವೆಗಳಿಂದ ಬಂದ ರೈಲಿಂದ ಬಂದಂಥವ್ರಿಗೆ ಉಳ್ಕೊಳ್ಳೋದಕ್ಕೆ ಗೆಸ್ಟ್ ಹೌಸು, ಇದನ್ನು ಒಂದು ಪ್ಲ್ಯಾನಿಂಗ್ ಮಾಡಿಟ್ಟಿದ್ದಾರೆ ಅಂತಂತಲೇ ಹೇಳ್ಬೋದು. ಪ್ಲಸ್ ನನಗೆಲ್ಲ ಆಶ್ಚರ್ಯ ಆಗಿದೆ ಏನಂದರೆ, ಇದು ಏನಂತ ನನಗೆ ಗೊತ್ತಾಗಿಲ್ಲ ಏನಂತ ಅಂದ್ಬಿಟ್ಟು, ಯಾರಿಗಾದ್ರು ಗೊತ್ತಿದ್ರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ, ಯಾಕೆಂದರೆ ತುಂಬ ದೊಡ್ಡದಿದೆ. ಯೂಶ್ವಲಾಗಿ ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಅನ್ನೋದನ್ನು ನನಗೆ ಅಷ್ಟು ಐಡಿಯಾ ಇಲ್ಲ, ಅದರಿಂದ ನಿಮಗೆ ಯಾರು ಗೊತ್ತಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತಂದ್ರೆ ಹೇಳ್ಬೋದು. ಪ್ಲಸ್ ಇದನ್ನೆಲ್ಲ ಇವರೇ ಮಾಡಿದ್ದಾರೆ ಅಂತಲ್ಲ, ಕೆಲವೊಂದು ಬೇರೆ ದೇಶದಿಂದನೂ ಕೂಡ ಅವರಿಗೆ ಒಂದು ಗಿಫ್ಟ್ಸ್ ಆಗಿರ್ಬೋದು ಎಲ್ಲ ಕೊಟ್ಟಿದ್ದಾರೆ. ಅದೊಂದು ತುಂಬ ಒಂದು ಇಷ್ಟಪಡೋಂಥ ವಿಚಾರ. ಅದನ್ನೆಲ್ಲ ತುಂಬ ನೀಟಾಗಿ ಮೇಂಟೇನು ಕೂಡ ಮಾಡ್ತಾಯಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಏನಂದರೆ ಸ್ವಲ್ಪ ಗ್ಲಾಸ್ ಒಳಗಡೆ ಗ್ಲಾಸ್ನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿದರೆ ಇನ್ನೂ ಚೆನ್ನಾಗಿ ಬಂದಿರ್ತಿತ್ತು ವೀಡಿಯೋ ಅನ್ನೋದು ನನ್ನ ಒಪಿನಿಯನ್ನು ಪರ್ಸ್ನಲ್ಲಾಗಿ. ಇದು ಆಲ್ಮೋಸ್ಟ್ ಎಲ್ಲ ಕೊರಿಯನ್ ಸ್ಟೈಲಲ್ಲಿದೆ ಕಂಪ್ಲೀಟಾಗಿ, ಬುದ್ಧಿಸ್ಟು. ಇದು ಆ್ಯಕ್ಚುಲಿ ಸೌತ್ ಕೊರಿಯಾದಿಂದ ಬಂದಿರೋಂಥ ಕೆಲವೊಂದು ಗಿಫ್ಟ್ಸ್ ಆಗಿರ್ಬೋದು, ಅದೆಲ್ಲ ಇದೆ ನಂಡಿ ಇದೆಲ್ಲ. ಕೊರಿಯನ್ ಸ್ಟೈಲಲ್ಲಿ ಇರೋದು ಕಾರಣ ಅಂದರೆ, ನನಗನ್ಸೋ ಪ್ರಕಾರ ಏನಂದರೆ ಅವರು ಯೂಸ್ ಮಾಡ್ತಿದ್ದಂಥ ಒಂದು ಸ್ಟೈಲ್ ಆಗಿರ್ಬೋದು, ಅಂದರೆ ಕೊರಿಯನ್ ಸ್ಟೈಲಲ್ಲಿ ಏನು ಯೂಸ್ ಮಾಡ್ತಾಯಿದ್ರು ಕಂಪ್ಲೀಟಾಗಿ ಅವ್ರ ಕಲ್ಚರ್ ಆಗಿರ್ಬೋದು, ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಆಗಿನ ರಾಜರು ಅಂದರೆ ಕೊರಿಯನ್ ರಾಜರು ಆಗಿರ್ಬೋದು, ಅದು ಬೇರೆ ರಾಜರಿಗೆ ದಾನ ಕೊಟ್ಟಿರೋದಾಗಿರ್ಬೋದು, ಇಲ್ಲ ಗಿಫ್ಟ್ನ ಕಳಿಸಿರೋದಾಗಿರ್ಬೋದು. ಐ ಥಿಂಕ್ ನನ್ನ ಪ್ರಕಾರ ಆ ಥರ ಅನಿಸುತ್ತೆ. ಇಲ್ಲಾಂದರೆ ಕೆಲವೊಂದನ್ನು ದೇಶದಿಂದ ದೇಶಕ್ಕೆ ಪಾಸ್ ಮಾಡ್ತಾರಲ್ಲ, ಆ ಥರನೂ ಪಾಸ್ ಮಾಡಿ ಏನಾದ್ರು ತಗೊಂಬಂದಿದ್ದಾರೆ. ಈಗಿನ ಗೌರ್ಮೆಂಟ್ಸ್ ಏನಾದ್ರು ತಂದಿದೆಯಾ? ಈಗಿನ ಗೌರ್ಮೆಂಟ್ಸ್ ಅಂದರೆ ನಮ್ದು ಇಂಡಿಪೆಂಡೆಂಟ್ ಆದಮೇಲೆ ಗೌರ್ಮೆಂಟ್ಸ್ ಏನು ಬರುತ್ತೆ, ಅದೇನಾದರೂ ಕಲೆಕ್ಷನ್ ಮಾಡಿದೆಯಾ? ಇಲ್ಲ ಅಂದರೆ ಅವಾಗಿನ ರಾಜರಿಗೇನಾದ್ರು ಕೊಟ್ಟಿದ್ದಾರಾ ಇವರಿಗೆ ಗಿಫ್ಟ್ಸು ಅನ್ನೋದನ್ನು ಕೂಡ ಒಂದು ಕ್ವಶನ್ ಮಾರ್ಕಾಗೆ ಉಳ್ಕೊಳ್ಳುತ್ತೆ. ಏಕೆಂದರೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂದರೆ ನಾವು ನೋಡಿದ್ವಿ ಗೈಡ್ಸು, ಅಂದರೆ ಅಲ್ಲಿ ನಮಗೆ ಯಾರಿಗೂ ಸಿಕ್ಕಿಲ್ಲ ಪರ್ಸ್ನಲಾಗಿ. ಇದೇ ನೋಡಿದ್ರಲ್ಲ, ನಾವು ಆ್ಯಕ್ಚುಲಿ ತುಂಬ ಲೈಟಾಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನ ತೋರಿಸಿದ್ವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಲೆಲ್ಲ ಶೇರ್.